You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೂ ನಿಮಗೇನಾದರೂ ಪ್ರವೇಶ ಆದರೆ ತಪ್ಪದೇ ಲೈಕ್ ಮಾಡಿ. ಹಾಗೂ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗುರು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನೀವು ಪ್ರಿವ್ಯೂಲಿ ನೋಡಿದ ವಿಡಿಯೋ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ವಿಡಿಯೋಟಿಗೆ ಬೇಕಾದ ಫೋಟೋಗಳನ್ನು ವಿಡಿಯೋಗಳನ್ನು ಸೆಂಡ್ ಮಾಡ್ತೇನೆ. ಅವುಗಳನ್ನು ಈಸಿಯಾಗಿ ಒಂದೇ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡ್ಬೋದು. ಹಾಗಾಗಿ ನೀವು ತಪ್ಪದೇ ಹೋಗಿ ಜಾಯ್ನ್ ಆಗಿ. ಮೊದಲಿಗೆ ನೀವು ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವೇನು ಮಾಡೋಕಪ್ಪ ಅಂದರೆ, ಈ ಟೆಕ್ಸ್ಟ್ ಏನಪ್ಪ ಚೇಂಜ್ ಮಾಡೋಕಪ್ಪ ಅಂದರೆ, ಅಲ್ಲಿ ಗ್ರೂಪ್ ಒನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಏನಪ್ಪ ಅಂದರೆ, ನೆಕ್ಸ್ಟು ಎಡಿಟ್ ಅಂತ ಗ್ರೂಪ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಬೇಕಾದರೆ ಚೇಂಜ್ ಮಾಡೋಕ್ಕಾಗುತ್ತೆ. ಅಲ್ಲಿ ಏ ಟೆಕ್ಸ್ಟ್ ಅಂತ ಇದೆ ನೋಡಿ, ಮೂರನೇ ಆಪ್ಷನ್ನು, ಆಗ ಅದನ್ನು ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಟೆಕ್ಸ್ಟನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಬ್ಯಾಕ್ ಬಂದು ಏನಪ್ಪ ಅಂದರೆ ಫೋಟೋಸ್ಗಳನ್ನು ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಟೆಕ್ಸ್ಟ್ ಚೇಂಜ್ ಮಾಡ್ಕೊಂಡು ಅದಾದಮೇಲೆ ನೀವು ಬೇಕಾದ್ರೆ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೋಗುತ್ತೆ. ಪ್ಲಸ್ ಆಗಿ ಮೇಲೆ ಕ್ಲಿಕ್ ಮಾಡಿ ಬದಲಿಗೆ, ಆಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಎರಡನೇ ಆಪ್ಷನ್ ಇದೆ ನೋಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಫೋಟೋಸ್ಗಳನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಒಂದಾದ ಮೇಲೆ ಒಂದು ಫೋಟೋಸ್ಗಳನ್ನು ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದನ್ನು ಸ್ವಲ್ಪ ಫುಲ್ ಕಂಪೇ ಬಂದ ಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಕಂಪೋಸಿಟ್ ಏರಿಯಾ ಅಂತ ಮಾಡೋಕ್ಕಾಗುತ್ತೆ. ಓಕೆ, ಐದನೇ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಐದನೇ ಆಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ಅದನ್ನ ರೆಡ್ ಅನ್ನು ಇರ್ತಕ್ಕಂತೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಲಸ್ ಆಗಿ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಅದೇ ಫುಲ್ ಕಂಪೋಸಿಟ್ ಏರಿಯಾ ಅಂತ ಐದನೇ ಆಪ್ಷನ್ ಮಾಡ್ತಾ ಬನ್ನಿ. ಓಕೆ, ಈ ರೀತಿಯಾಗಿ ಮಾಡ್ತಾ ಬಂದಮೇಲೆ ಸ್ವಲ್ಪ ಏನಪ್ಪ ಅಂದರೆ ಫಸ್ಟ್ ಎಫೆಕ್ಟನ್ನು ಯಾವ ಮಾಡ್ಕೊಪ್ಪ ಅಂದರೆ, ಅದನ್ನೇನಪ್ಪ ಅಂದರೆ ಸ್ವಲ್ಪ ಈ ರೀತಿ ಏನಪ್ಪ ಸ್ವಲ್ಪ ಸ್ಮಾಲ್ ಸೈಜ್ ಮಾಡೋಕ್ಕಾಗುತ್ತೆ. ಓಕೆ, ಈ ರೀತಿಯಾಗಿ ಏನಪ್ಪ ಮಾಡ್ಕೊಳ್ಳಿ. ಅದು ಮಧ್ಯದ ಮಾತ್ರ ಅದು ಕರೆಕ್ಟ್ ಇತ್ತು, ನಾನು ಸ್ವಲ್ಪ ಇದು ಮಿಸ್ಟೇಕ್ ಮಾಡಿದ್ದೆ. ಓಕೆ, ಇರಲಿ. ಓಕೆ, ಏನಪ್ಪ ಅಂದರೆ ಈ ರೀತಿ ಏನಪ್ಪ ಅಂದರೆ ಸ್ವಲ್ಪ ಸೈಜನ್ನು ಏನಪ್ಪ ಅಂದರೆ ಕಡಿಮೆ ಮಾಡೋಕ್ಕಾಗುತ್ತೆ. ಇಷ್ಟೇ ರೀತಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ಲಸ್ ಕ್ಯಾಮ್ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದನ್ನ ಫುಲ್ ಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋದೇನು ಬೇಕಾಗಿಲ್ಲ, ಅದನ್ನ ಸ್ವಲ್ಪ ಸಣ್ಣದ್ ಮಾಡೋಕ್ಕಾಗುತ್ತೆ. ಓಕೆ, ಸಣ್ಣದ್ ಮಾಡ್ಕೊಳ್ಳಿ. ಓಕೆ, ಸ್ಮಾಲ್ ಸೈಜಾಗಿ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಫುಲ್ ಕಂಪೋಸಿಟ್ ಏರಿಯಾ ಅಂತ ಇರ್ತದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಆ ರೆಡ್ ಅನ್ನಿಗೆ ತಕ್ಕಂತೆ ಆ ಫೋಟೋನ ಕಟ್ ಮಾಡಿ. ಓಕೆ, ಇಷ್ಟು ಇದಾದಮೇಲೆ ಈ ರೀತಿಯಾಗಿ ಏನಪ್ಪಂದರೆ ಇದನ್ನ ಏನಪ್ಪಂದರೆ ಫುಲ್ ಕಂಪೋಸಿಟಿ ಏರಿಯಾ ಅಂತ ಮಾಡಲೇಬೇಕು. ಓಕೆ, ಅದೇ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಫುಲ್ ಕಂಪೋಸಿಟಿ ಏರಿಯಾ ಅಂತ ಐದನೇ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ನೋಡಪ್ಪ, ತುಂಬಾ ಸಿಂಪಲ್ಲಾಗಿ ನೋಡ್ಬೋದು ಈ ರೀತಿಯಾಗಿ ಮಾಡ್ಬೋದು. ಓಕೆ, ಎಲ್ಲ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೋಗಲ್ಲ, ಎಲ್ಲ ಒಂದು ಮೂರು ಫೋಟೋಸ್ ಅದೇ ರೀತಿ ಮಾಡಿ ಆ್ಯಡ್ ಮಾಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ಬ್ಯಾಕ್ ಬಂದು ಶೇಕ್ಔಟ್ ಪ್ರಾಜೆಕ್ಟ್ಗೆ ಹೋಗಿ, ಶೇಕ್ಔಟ್ ಪ್ರಾಜೆಕ್ಟ್ಗೆ ಹೋದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಆ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕೆಳಗೆ ಎಫೆಕ್ಟ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕೆಳಗೆ ಸೈಡಲ್ಲಿ ತ್ರೀ ಡಾಟ್ಸ್ ಕಾಣ್ತಾವೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ ನೋಡಿ, ಕಾಪಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಅದನ್ನೇನಪ್ಪ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ, ನಿಮ್ಮ ಪ್ರಾಜೆಕ್ಟ್ಗೆ ಹೋದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಅದನ್ನೇ ಏನಪ್ಪ ಅಂದರೆ ನೀವು ಈಗ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದೇ ಇದು ಕಾಣುತ್ತೆ ನೋಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಏನಪ್ಪ ಅಂದರೆ ಫೇಸ್ ಎಫೆಕ್ಟ್ ಅಂತ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಷ್ಟೇನಪ್ಪ, ತುಂಬಾ ಈಸಿಯಾಗಿ ಏನಪ್ಪ ಒಂದು ಎಫೆಕ್ಟನ್ನು ನೀವು ಪೇಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ಬ್ಯಾಕ್ ಬಂದು ನೆಕ್ಸ್ಟ್ ಶೇಕ್ಔಟ್ ಪ್ರಾಜೆಕ್ಟ್ಗೆ ಹೋಗಿ, ಇದು ಇದಕ್ಕೊಂದು ಎಫೆಕ್ಟ್ ಆಗಿಬಿಡಿ, ಅದೇ ಸ್ಮಾಲ್ ಸೈಜ್ ಯಾವ್ಯಾವ ಬರುತ್ತೆ ಅದಕ್ಕೆಲ್ಲ ಈ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಅದೇ ಮತ್ತೆ ಶೇಕ್ಔಟ್ ಪ್ರಾಜೆಕ್ಟ್ಗೆ ಹೋಗಿ ಎರಡನೇ ಎಫೆಕ್ಟ್ ಇದೆ ನೋಡಿ, ಅದನ್ನು ನೀವು ಕಾಪಿ ಮಾಡ್ಕೊಳೋಕ್ಕಾಗುತ್ತೆ. ಓಕೆ, ಅದನ್ನು ಕಾಪಿ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಸ್ಟ್ ತ್ರೀ ಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೇ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಅಲ್ಲೇ ಮುಂಚೆಕ್ ಮಾಡಿದಿರಲ್ಲ ಅದೇ ರೀತಿ ನೀವೇನಪ್ಪ ಅಂದರೆ ಮತ್ತೆ ಇನ್ನೊಂದ್ಸಲ ಮಾಡೋಕ್ಕಾಗುತ್ತೆ. ಅದೇ ಕಾಪಿ ಮಾಡ್ಕೊಂಡು ಮತ್ತೆ ಏನಪ್ಪ ಅಂದರೆ
ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡೋಕೆ ಹೋಗುತ್ತೆ. ಈ ರೀತಿ ನೋಡ್ಬೋದು ಒಂದು ಒಂದು ಏನಪ್ಪ ಅಂದರೆ ಫೋಟೋಸನ್ನು ತುಂಬಾ ಆಸಮ್ ಆಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೇಳ್ಬೋದ್ರೆ ಅದೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀಡರ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ತಾ ಬನ್ನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದರೆ ಸೇಕೌಟ್ ಪ್ರಾಜೆಕ್ಟಿವ್ ಏನು ಮಾಡ್ಕೊಂಡು ಬಂದರೆ ನೀವು ಮೇಲೆ ತ್ರೀಡರ್ಸ್ ಮೇಲೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಆಲ್ ಲೇಯರ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಆಲ್ ಲೇಯರ್ ಅಂತ ಮಾಡಿ ಅದಾದಮೇಲೆ ಏನಂದರೆ ನೀವು ಸೆಲೆಕ್ಟ್ ಆಲ್ ಲೇಯರ್ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಏನಂದರೆ ಕೆಳಗೆ ಎರಡು ಪಿಂಕ್ ಕಲರ್ ಕಾಣುತ್ತೆ ನೋಡಿ, ಅದನ್ನು ಏನಂದರೆ ನೀವು ಇಲ್ಲಿ ಅಲ್ಲೇ ಮಾರ್ಕ್ ಮಾಡಿದ್ದೀನಿ ನೋಡಿ, ಅವುಗಳನ್ನು ಏನಪ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವು ರಿಮೂವ್ ಆಗ್ತವೆ. ನೆಕ್ಸ್ಟ್ ಏನಂದರೆ ಮೇಲೆ ಅದೇ ಮತ್ತೆ ಲೇಯರ್ ಮೇಲೆ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಂದರೆ ಅದನ್ನೇ ಏನಪ್ಪಂದರೆ ಅದನ್ನೇ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಏನಪ್ಪ ಕಾಪಿ ಅನ್ಯನ್ ಲೇಯರ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ, ನಿಮ್ಮ ಪ್ರಾಜೆಕ್ಟಿಗೆ ಹೋದ್ಮೇಲೆ ಏನಪ್ಪಂದರೆ ನೆಕ್ಸ್ಟ್ ಅದನ್ನೇ ಏನಪ್ಪಂದರೆ ನೀವು ಸ್ವಲ್ಪ ಮೊದಲಿಗೆ ಅಲ್ಲ ಅದೇ ಮತ್ತೆ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಂದರೆ ಪೇಸ್ಟ್ ಎಫೆಕ್ಟ್ ಅಂದರೆ ನೀವೊಂದು ಲಾಸ್ಟ್ ನಾಲ್ಕನೇ ಆಪ್ಷನ್ ಕೊಡುತ್ತೇವೆ, ಅದನ್ನೇ ಏನಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಏನಂದರೆ ಒಂದೇ ಆ್ಯಡ್ ಮಾಡ್ಕೊಂಡು ನೋಡ್ಬೋದು, ತುಂಬ ಹೆಚ್ ಡಿ ಆದ ಒಂದು ಕ್ವಾಲಿಟಿಯನ್ನು ನಿಮಗೆ ಬರುತ್ತೆ. ಅದನ್ನು ಏನಂದರೆ ನೀವು ಫುಲ್ ವಿಡಿಯೋ ಎಂಟು ತನ ನಾಲ್ಕನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಿರೋ ಫೋಟೋನ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಈಸಿಯಾಗಿ ಮಾಡೋದಾದರೆ ನೆಕ್ಸ್ಟು ಮೇಲೆ ಎಕ್ಸ್ಪರ್ಟ್ ಮೇಲೆ ಕಾಣುತ್ತೆ, ಎಕ್ಸ್ಪರ್ಟ್ಗೆ ಹೋಗಿ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪರ್ಟ್ ವಿಡಿಯೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.